ವಾಣಿಜ್ಯ ನಗರಿ ಹುಬ್ಬಳ್ಳಿಗೆ ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆಯ ವತಿಯಿಂದ 92ನೇ ಸಂಸ್ಥಾಪಕರ ದಿನಾಚರಣೆಯನ್ನು ಇದೇ 4ರಂದು ಸಂಸ್ಥೆಯ ಚಂದ್ರವದನ ದೇಸಾಯಿ ಸಭಾಗೃಹದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕಾರ್ಯಕ್ರಮ ಅಧ್ಯಕ್ಷ ಪ್ರವೀಣ್ ಅಗಡಿ ಹೇಳಿದರು. ನಗರದಲ್ಲಿಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ವಾಣಿಜ್ಯೋದ್ಯಮಿಗಳ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಮೂಲ ಉದ್ದೇಶದಿಂದ ಹಾಗೂ ವ್ಯಾಪಾರಸ್ಥರು ಮತ್ತು ಉದ್ದಿಮೆದಾರರಲ್ಲಿ ಸಂಘಟನೆ ಚಾತುರ್ಯವನ್ನು ಬೆಳೆಸುವ ದೃಷ್ಟಿಯಿಂದ ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ್ದು ಈಗ 92ನೇ ವರ್ಷದ ಪಾದಾರ್ಪಣೆ ಮಾಡಿದ್ದು, ಈ ನಿಟ್ಟಿನಲ್ಲಿ ಇದೇ 4ರಂದು ಸಂಸ್ಥಾಪಕರ ದಿನವನ್ನು ಆಚರಣೆ ಮಾಡಲಾಗುತ್ತಿದೆ ಎಂದರು. ನಾವು ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ 92ನೇ ಸಂಸ್ಥಾಪಕರ ದಿನಾಚರಣೆಯನ್ನು 4th March 3:30 ಮಾಡ್ತಾ ಇದ್ದೀವಿ. ಇದಕ್ಕೆ ಶ್ರೀ ಶ್ರೀ ಪೂಜಾ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಕನೇರಿಮಠ ಕೊಲ್ಲಾಪುರ ಇವರು ದಿವ್ಯ ಸಾನ್ನಿಧ್ಯದಲ್ಲಿ ಕೆ ಉಲ್ಲಾಸ್ ಕಾಮತ್ ಜಾಯಿಂಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಜ್ಯೋತಿ ಲ್ಯಾಬ್ರೇಟರಿಸ್ ಇವರು ಚೀಫ್ ಗೆಸ್ಟ್ ಆಗಿದ್ದಾರೆ. ಇವತ್ತಿನ ದಿನ ನಾವು 21ನೇ ವಾಣಿಜ್ಯ ರತ್ನ ಅವಾರ್ಡ್ ಸೆರೆಮನಿ ಮಾಡ್ತಾ ಇದ್ದೀವಿ. ಅವತ್ತಿನ ದಿನ 5 ಇಂಡಸ್ಟ್ರಿಯಲಿಸ್ಟ್ಗಳಿಗೆ ವಾಣಿಜ್ಯ ರತ್ನ ಅವಾರ್ಡ್ ಕೊಡ್ತಾ ಇದೆ. ನಂದ ಕುಮಾರ್ ಇವರು ವಿಭವ್ ಕೆಮಿಕಲ್ಸ್ FMCG ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ, ನಾಗರಾಜ್ ಅಲಿಗಾರ್ ಇವರು ಪ್ರಿಸಿಷನ್ ಟೂಲ್ಸ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ, ಡಾಕ್ಟರ್ ರಾಜೇಶ್ರೀ ಇವರು ಬಯೋಟೆಕ್ ರಿಸರ್ಚ್ ಡೆವಲಪ್ಮೆಂಟ್ ಆ್ಯಂಡ್ ಬಯೋಫಾರ್ಮಾ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ, ಅನಂತ್ ಪದ್ಮನಾಭ ಐತಾಳ್ ಇವರು ಹೋಟೆಲ್ ಇಂಡಸ್ಟ್ರಿನೇ, ಆಮೇಲೆ ಅಬ್ದುಲ್ ಖಾದರ್ ನರ್ಕಟ್ಟಿ ಇವರು ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ರಿಸರ್ಚ್ ಆ್ಯಂಡ್ ಪ್ರೊಡಕ್ಷನ್ನಲ್ಲಿ ಇವರಿಗೆ 5 ಜನಕ್ಕೆ ಸೆಲೆಕ್ಟ್ ಮಾಡಿ ಇದು ಅವಾರ್ಡ್ ಕೊಡ್ತಾ ಇದ್ದೀವಿ. ಇದು 21ನೇ ವರ್ಷ ಇದು ಅವಾರ್ಡ್ ಕೊಡ್ತಾ ಇರೋದು. ಪ್ರತಿ ವರ್ಷ ವಾಣಿಜ್ಯ ರತ್ನ ಅವಾರ್ಡ್ ಕೊಡ್ತೀವಿ. ಇದು 4ನೇ ತಾರೀಕು ಮಾರ್ಚ್ ಚೇಂಬರ್ ಆಫ್ ಕಾಮರ್ಸ್ ಬಿಲ್ಡಿಂಗ್ನಲ್ಲಿ ಸಭಾಂಗಣದಲ್ಲಿ ನಡೆಯುತ್ತೆ.